ಭಾರತ್ ಜೋಡೋ ಯಾತ್ರೆ ಈ ಭಾಗದಿಂದ ನಡೀತಾ ಇದೆ. ನಿನ್ನೆ ನಾನು 4 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತನ ಚರ್ಚೆ ಮಾಡಿ ಕಾರ್ಯಕರ್ತರು ಏನೇನು ನೀವು ಮಾಡಬೇಕು ಅಂತೇಳಿ, ಪ್ರತಿ ಮನೆಗೂ ಕೂಡ ಆಹ್ವಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಪ್ರತಿ ಪಂಚಾಯತ್ಗೂ ಮೀಟಿಂಗ್ ಆಗಬೇಕು, ಪ್ರತಿ ಮನೆಗೂ ಪಾಂಪ್ಲೆಟ್ ನ ಇಟ್ಕೊಂಡು ಕೊಟ್ಟು ಪಕ್ಷ ನೋಡಕ್ ಹೋಗ್ಬಿಡಿ, ಜಾತಿ ನೋಡಕ್ ಹೋಗ್ಬಿಡಿ, ಧರ್ಮ ನೋಡಕ್ ಹೋಗ್ಬಿಡಿ, ರಾಜ್ಯ ರಾಷ್ಟ್ರದ ಅನೇಕ ಸಮಸ್ಯೆಗಳಿಗೋಸ್ಕರ ಇವತ್ತು ನಾವು ರಾಹುಲ್ ಗಾಂಧಿ ಅವರು ಭಾರತದ ಐಕ್ಯತಾ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಹೇಳಿ ತಿಳಿಸಿ ಅಂತ ಅವ್ರಿಗೆಲ್ಲ ನಿರ್ದೇಶಿಸಿದ್ರು. ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದೇನೆ. ಸ್ಥಳಗಳಲ್ಲೂ ಕೂಡ ಅವ್ರು ಯಾರು ಮನೇಲೂ ಹಾಲ್ಟ್ ಆಗಲ್ಲ. ಒಂದೊಂದು ಕಡೆ ಎಲ್ಲಿ ಹಾಲ್ಟ್ ಆಗ್ತಾರೋ ಒಂದು 3 ಎಕರೆ ಜಾಗದಲ್ಲಿ ಅವ್ರದೇ ವಾಹನಗಳಿರ್ತವೆ, ಆ ವಾಹನದಲ್ಲೇ ಹಾಲ್ಟ್ ಆಗ್ತಾರೆ. ಸೊ ಕೆಲವು ಕಡೆ ಭೇಟಿ ಕೊಡ್ತಾರೆ. ಈಗ ನಾನು ಬದನಾಳ ಹೋಗ್ತಾ ಇದ್ದೀನಿ. ಆಗಸ್ಟ್ 2 ಗಾಂಧಿ ಜಯಂತಿ. ಸೊ ಅದು ಬದನಾಳು ಗಾಂಧೀಜಿಯವರು ಅಲ್ಲಿ ಹೋಗಿ ಇತಿಹಾಸ ಇರುವಂತ ಒಂದು ಜಾಗ ಅಲ್ಲೋಗಿ ಅದಕ್ಕೆ ಈಗ ನೋಡಕ್ ನಾನು ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಚುಂಚನಗಿರಿ ಮಠಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಒಂದು ಹಾಲ್ಟ್ ಇದೆ. ಸೊ ಎಲ್ಲೆಲ್ಲ ಹಾಲ್ಟ್ ಇದೆ ಅದನ್ನೆಲ್ಲ ನೋಡ್ತೀನಿ. ಸಿದ್ಧತೆ ಆಗಿದೆ ಸರ್, ಸಮಾವೇಶ ಎಲ್ಲಿ ಮಾಡ್ತೀರಿ? ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ. ಸಮಾವೇಶ ಕೆಲವು ಜಾಗಗಳಲ್ಲಿ ಸಾಯಂಕಾಲದ್ದು ಒಂದು ಕಾರ್ನರ್ ಮೀಟಿಂಗ್ ಮಾಡ್ತೀವಿ. ಮಧ್ಯಾಹ್ನ ಟೈಮ್ ಇದ್ದಾಗ ಕೆಲವು ಯುವಕರು ಭೇಟಿ ಮಾಡಿದ್ದಾರೆ, ಮಹಿಳೆಯರು ಭೇಟಿ ಮಾಡಿದ್ದಾರೆ, ಸೋಲೋದ್ರಿಗೆಲ್ಲ ಹಕ್ಕು ಅಂತ ಕೊಡಿಸಿದ್ದಾರೆ. ಕಾರ್ನರ್ ಮೀಟಿಂಗ್ ಅವ್ರಿಗೆ ಭೇಟಿ ಮಾಡಬಹುದು, ಅರಣ್ಯ ಕಾಯ್ದೆ ಇಂಥವೆಲ್ಲ ಕೆಲವೆಲ್ಲ ನಾವು ಡಿಸ್ಟೋರ್ಟ್ ಮಾಡ್ತೀವಿ. ಅವ್ರಿಗೆಲ್ಲ ನಾವು ತಿಳಿಸ್ತೀವಿ, ಟೈಮು ನೋಡ್ಕೊಳ್ತೀವಿ, ಟೈಮು ನೋಡ್ಕೊಂಡು. ಈ ಮಧ್ಯ ಭಾಗದಲ್ಲಿ ಕೆಲವು ಬಹಳ ಪ್ರಸಿದ್ಧವಾದಂತಹ ಸ್ಥಳ, ರೂಟಲ್ಲಿ ಹಿಂದೆ ಹೋದ್ರು ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಒಳಗಡೆ ಟೈಮ್ ಇದ್ದಾಗ ಹೋಗಿ ಅವ್ರು ಭೇಟಿ ಕೊಡೋದು. ಸರ್ಕಾರಕ್ಕೆ ಹೋಲಿಸಿದ್ರೆ ಭಾರತ್ ಜೋಡೋ ಯಾತ್ರೆ ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತೀವಿ ಸರ್ ರಾಜ್ಯದ ಮಟ್ಟಿಗೆ? ನೋಡಿ, ನಮ್ಮ ರಾಷ್ಟ್ರೀಯ ನಾಯಕರು 22 ದಿನ ಇಲ್ಲಿ ನಡೀತಾ ಇದ್ದಾರೆ ಅಂದ್ರೆ ನಮ್ಗೆ ಶಕ್ತಿ ಅಲ್ವಾ? ಯಾರು ಇಷ್ಟು ದೊಡ್ಡ ಪ್ರಯತ್ನ ಮಾಡಿದ್ರು? 1000 ಜನ ಟೀಕೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಶ್ರಮ ಇದೆಯೋ ಅಲ್ಲಿ